ಹಲೋ 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 ಸರ್ ಸರ್ ನಮಸ್ಕಾರ. ನಮಸ್ಕಾರ, ಮಲ್ಲಿಕಾರ್ಜುನ್ ಗೌಡ ಅವರು ಮಾತಾಡ್ತಾ ಇದ್ದೀರಾ? ಹೌದು ಸರ್. ರಾಯಚೂರು ಜಿಲ್ಲಾ ನ್ಯಾಯಾಧೀಶರು? ಹೌದು ಸರ್. ಹೌದಾ? ಹೌದು ರೀ. ನಾನು ಬೀದರ್ ಇಂದ ಡಿಎಸ್ಎಸ್ ಸಂಚಾಲಕ ಆರ್ಬಿ ಜಾಬ್ ಅಂತ ಮಾತಾಡ್ತಾ ಇದ್ದೀನಿ. ನಾನು ತಮ್ಮ ಜೊತೆ ಒಂದು 5 ನಿಮಿಷ ಮಾತಾಡ್ಬೋದಾ? ನಾನು ಮಾತಾಡಿ ಮಾತಾಡಿ. ಇವತ್ತೊಂದು ವಿಡಿಯೋ ಬಂದಿತ್ತು ತಮ್ದು, ಹೌದು, ಬಾಬಾ ಸಾಹೇಬರ ಭಾವಚಿತ್ರ ತೆಗೆದ್ರೆ ಮಾತ್ರ ಧ್ವಜಾರೋಹಣ ಮಾಡ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಅನ್ನೋ ಸುದ್ದಿ ಬಂದಿತ್ತು. ಅವ್ರು ನೋಡಿ ಈಗ ಬರೆಯವರು ಆ ರೀತಿ ನಾನು ಸೃಷ್ಟಿಸ್ಕೊಂಡು ಬರೆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನಾಗಿದೆ ಘಟನೆ, ಏನಾಗಿದೆ ಹೇಳಿ ಸರ್. ಏನಾಗಿದೆ ಘಟನೆ ಅಂತಂದ ಹೇಳಿದ್ರೆ, ಲಾಸ್ಟ್ ಇಯರ್ ನಾವು ಬಂದಾಗನು ಇವರು ಕೆಲವರು ಅಂಬೇಡ್ಕರ್ ಅವರ ಕಡೆಗಿಂದ ಭಾವಚಿತ್ರ ಸಲುವಾಗಿ ನಾವು ಇಡಬೇಕು ಸರ್, ನೀವು ಇಡ್ರಿ ಅಂತಂದ್ರು. ಲೆಟರ್ ಬರ್ತೀನಿ. ಸರ್ ಅದು ಭಾವಚಿತ್ರ ಹೈಕೋರ್ಟ್ ಇವ್ರು ನಮ್ಮ ಅಂಬೇಡ್ಕರ್ ಭಾವಚಿತ್ರನು ತಾವು ಇಡಬೇಕು ಅಂತಂದು ಹೇಳಿದ್ರು ಲಾಸ್ಟ್ ಇಯರ್. ನಾನು ಹೇಳಿದ್ರೆ ವಕೀಲ್ರೆ ನಮ್ಮ ಪರ್ಮಿಷನ್ ಹೈಕೋರ್ಟ್ ಇಂದ ಬರಬೇಕು. ಹೈಕೋರ್ಟ್ ಪರ್ಮಿಷನ್ ಬಂತಪ್ಪ ಅಂದ್ರೆ ಹೈಕೋರ್ಟ್ ಸರ್ಕ್ಯುಲರ್ ಕೊಡ್ತಾರೆ, ಇಂಥದ್ದು ಇನ್ಸ್ಟಾಲ್ ಮಾಡಿದ್ರು ಮಾಡ್ರಿ ಅಂತ ನಾವು ಮಾಡ್ತೀವಿ ಅಂತಂದೇಳಿ ಅಂತ ಹೇಳಿದ್ದೆ. ಆಯ್ತು ಅಂತಂದೇಳಿ ಲೆಟರ್ ಕೊಟ್ಟಿದ್ರು, ಆ ಲೆಟರ್ ಫಾರ್ವರ್ಡ್ ಮಾಡೀನಿ. ಆಮೇಲೆ ಇವತ್ತೇನಿದೆ ನಮ್ಗೆ ನನ್ನ ಗಮನಕ್ಕೇನೆ ಇಲ್ಲ. ನಿನ್ನೆ ಮೊನ್ನೆ ಹೆಂಗಾರ ನಮ್ ತಿಳಿಸಿ ಇದನ್ ಮಾಡಿ ನನ್ನ ಜೊತೆಗೆ ಹೇಳಿದ್ರಪ್ಪಂದ್ರೆ ಹೈಕೋರ್ಟ್ ಮೊದ್ಲೇ ನಾವು ತಿಳಿಸಿ ಏನಾರ ಪರ್ಮಿಷನ್ ತಗೊಂಡ್ರೆ ಅದನ್ನ ಮಾಡ್ಬೋದಿತ್ತು. ನಮಗ್ ಏನು ತಿಳಿಸ್ದೇನೆ ಅವರೇ ತಂದು ಅಲ್ಲಿ ಫೋಟೋ ಇತ್ತು, ಮೇಲ್ ಬಂದ್ರು, ಬಂದ ಮೇಲೆ ನೋಡಿ ನನಗೆ ಹೈಕೋರ್ಟ್ ಪರ್ಮಿಷನ್, ನನ್ ಮಾತು ಒಂದ್ ಮಾತು ಪರ್ಮಿಷನ್ ನಾನು ಕೇಳ್ಬೇಕು. ಯಾಕಂದ್ರೆ ಈಗ ಕೋರ್ಟ್ ನೋಡಿ ಏನಾರು ಮಾಡ್ಬೇಕಾದ್ರೆ ನಮ್ ಪರ್ಮಿಷನ್ ಅಂತ ತಗೋಬೇಕಾ? ಪರ್ಮಿಷನ್ ತಗೋಬೇಕು. ಇವನ್ನ ಯಾರಾದ್ರೂ ಹೊರಗಡೆ ಬರೋ, ಈಗ ಮೊದ್ಲೇ ಮತ್ತೆ ಎಸ್ಒಪಿ ಇದೆ, ಬಹಳ ಮಂದಿ ಹೊರಗಡೆ ಯಾರನ್ನು ಬಿಟ್ಕೋಬೇಡ ಅಂತ ಇದೆ. ಅಂತದೊಳಗೆ ಏನಿದೆ ನಮ್ಗೆ ಹೈಕೋರ್ಟ್ ಸರ್ಕ್ಯುಲರ್ ಸದ್ಯನು ಬರೀ ಬಾರ್ ಪ್ರೆಸಿಡೆಂಟ್ ಮೆಂಬರ್ಸ್ ಅಷ್ಟೇ ಕರ್ಕೊಂಡು ಫಂಕ್ಷನ್ ಮಾಡ್ಬೇಕಂದ್ರೆ ಮತ್ತೆ ಬಾರ್ ಅಸೋಸಿಯೇಷನ್ ಜೊತೆ ಫ್ಲಾಗ್ ಹಾಕ್ಸ್ಕೊಂಡು ನಾವು ಅವ್ರಿಗೆ ನೀವು ಬರಬಾರ್ದು ಅಂತ ಹೆಂಗೆ ಬಂದಿದ್ರು ಅವ್ರು ಅಲ್ಲಿ ಮಾಡಿದ್ರು. ಆಮೇಲೆ ಸರಿ ಮುಗಿತ ನಿಮ್ದು, ಇವಾಗ ಬಾಬಾ ಸಾಹೇಬರ್ ಫೋಟೋ ಇಡಬಾರ್ದಂತ ನಿಮ್ದು ಹೈಕೋರ್ಟ್ ಲಿಂದ ಆದೇಶ ಆಗಿದೆಯಾ? ಇಡಬಾರ್ದಂತ ಇಡಬೇಕಂತ ಬೇಕಂತ ಇಡಬಾರ್ದಂತ ಆದೇಶ ಆಗಿದ್ದಾನ? ಇಡಬಾರ್ದು ಬೇಕಾದರೂ ಇವತ್ತಿನ ದಿವಸ ಏನಿದೆ ಸಂವಿಧಾನ ಜಾರಿಗೆ ಆಗದ್ ನಿಮ್ ಸರಿ ಏನ್ ಮಾತಾಡ್ಬೇಕು? ನಾವು ನೀವು ನ್ಯಾಯಾಧೀಶರು, ನಿಮ್ಗೆ ಕರಿ ಕೊಟ್ಟು ಹಾಕೊಟ್ಟಿರುವಂತ ಯಾರು ಕರಿ ಕೊಟ್ಟು ನಿಮ್ಗೆ ಹಾಕೊತ್ತಾ ಇದ್ರ ಅಂದ್ರೆ ಯಾರು ಅಧಿಕಾರ ಕೊಟ್ಟಿದ್ದು? ಇದ್ರ ಬಗ್ಗೆ ಎಲ್ಲ ನಾವು ತಿಳಿಸ್ಬೇಕಾ? ಸಾಮಾನ್ಯ ಪ್ರಜೆನ ಆಗಿ ನಾನು ನಿಮಗೆ ತಿಳಿಸ್ಬೇಕಾ? ನೀವು ಜಿಲ್ಲೆ ಒಬ್ಬ ದೇವರು, ನೀವು ನ್ಯಾಯ ಕೊಡುವಂತ ದೇವರ್ರಿ, ಏನ್ ಗೌರವ ಇದೆ ನಿಮ್ದು? ಪುಟ್ಕೋಸಿದ ಗೌರವ ನಿಮ್ದು? ನಮ್ಗೆ ಇಷ್ಟೊಂದು ಇದಾಗ್ತಿದೆ ನೋಡಿದ್ರೆ, ನೀವೊಂದು ನ್ಯಾಯ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲೆಗೆ ಗೌರವ, ಜಿಲ್ಲೆಗೆ ದೇವರೊಬ್ಬರು, ನ್ಯಾಯ ಕೊಡುವಂತ ದೇವರು, ಒಂದು ಕರಿ ಕೊಟ್ಟು ನೀವು ಹಾಕೋತೀರಂದ್ರೆ ಬಾಬಾ ಸಾಹೇಬ್ರ ಭಿಕ್ಷೆ ರೀ ಅದು. ಬಾಬಾ ಸಾಹೇಬ್ರ ಫೋಟೋ ತೆಗೆದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗ? ನಾನು ತೆಗೆದ್ರೆ ಬರ್ತೀನಿ ಅಂತ ನಾ ಹೇಳೇ ಇಲ್ಲ. ಅದನ್ನ ಅವ್ರ ಗಾಂಧೀಜಿ ಅವ್ರ ಫೋಟೋ ಇಡ್ತೀರ? ಗಾಂಧಿ ಅವ್ರ ಫೋಟೋ ಇಡ್ತೀರ? ಹೈಕೋರ್ಟ್ ನಿಂದ ಆರ್ಡರ್ ಇದೆಯಾ ನಿಮ್ಮ ಹತ್ರ ಗಾಂಧಿ ಫೋಟೋ ಇಡ್ಬೇಕಂತ? ಮೊದಲಿಂದ ಏನ್ ಮಾತು? ಮೊದಲಿಂದ ಇಲ್ಲ, ನಾನೇನ್ ಕೇಳ್ತಾ ಇದ್ದೀನಿ, ನಾನೇನ್ ಕೇಳ್ತಾ ಇದ್ದೀನಿ, ಗಾಂಧಿ ಅವ್ರ ಫೋಟೋ ಇಡ್ಬೇಕಂತ ನಿನ್ನ ಹತ್ರ ಆರ್ಡರ್ ಇದೆಯಾ ಸರ್? ನಿಮ್ಮ ಹತ್ರ ನಿಮ್ ಸೆಕ್ಷನ್ ಕೋರ್ಟ್ ಇಂದ ಆರ್ಡರ್ ಇದೆ, ನಿಮಗೆ ಗಾಂಧಿ ಫೋಟೋ ಇಡಬೇಕಂತ ಆರ್ಡರ್ ಇದೆ? ನಾನು ಎಲ್ಲದೂ ಕೇಳ್ತೀನಿ ನೋಡಿ. ಬೀದರು ಮತ್ತೆ ಗುಲ್ಬರ್ಗ, ಬಾಲ್ಕಿ, ಗಿಲ್ಕಿ ಎಲ್ಲಾ ಕಡೆ ಎಲ್ಲ ಇಟ್ಟಿದ್ದಾರೆ. ನೀವ್ ಇಟ್ಟಿದ್ದಿಲ್ಲ, ನಿಮ್ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಗಾಂಧಿ ಅವರ ಫೋಟೋ ಇಡಬೇಕಂತ ನಿಮ್ಗೆ ನೀವೇನ್ ಹೇಳ್ತದ್ರ? ನೀವೇನ್ ಹೇಳಿದ್ರ? ಈಗ ಮುಂಜಾನೆ ರಿಜಿಸ್ಟ್ರಾರ್ ಜನರಲ್ ಜೊತೆಗೆ ನಮ್ಮ ಮಾತಾಡಿದ್ರೆ ನಾವು ಅವ್ರ ಯಾರು ಬಂದಿದ್ರು ಅವರೆಲ್ಲ ಇಲ್ಲ ಸರ್. ನಾವ್ ಏನ್ ಮಾತಾಡ್ಬೇಕು? ನೀವು ಜಿಲ್ಲಾದು ನ್ಯಾಯ ಕೊಡಂತ ಒಂದ್ ದೇವ್ರು ಸರ್ ನೀವು. ಈ ತರ ನೀವೇ ಈ ತರ ಏನ್ ಅಭಿಮಾನ ಇದೆ? ಈ ತರ ನೀವು ಒಂದು ಫೋಟೋ ಇಕ್ಕಿದ್ರೆ ನೀವು ಬರಲ್ಲ ಅಂತ ಹೇಳಿದ್ರೆ ಅಭಿಮಾನ ಇದೆ ಅಂತ ಹೇಳ್ತಿದ್ರೆ ಯಾವ ರೀತಿ ಒಪ್ಕೋಬೇಕು ನಾವು? ಎಸ್ಸಿ ಎಸ್ಟಿ ಕೇಸ್ಗಳೆಲ್ಲ ಎಷ್ಟೊಂದು ನೀವು ದುರುಪಯೋಗ ಪಡಿಸ್ಕೊಂಡಿರ್ಬೋದು. ಇವು ಏನ್ ಅಟ್ರೋಸಿಟಿ ಕೇಸ್ಗಳು ಬರ್ತವೆ, ಕೆಳವರ್ಗದ ಜಾತಿದವ್ರದ್ದು ಎಸ್ಸಿ ಎಸ್ಟಿ ಕೇಸ್ಗಳೆಲ್ಲ ತಾವು ಎಷ್ಟು ಕ್ಯಾನ್ಸಲೇಷನ್ ಮಾಡಿರ್ಬೋದು, ಎಷ್ಟು ರದ್ದು ಮಾಡಿರ್ಬೋದು ತಾವು? ಇದು ಒಂದೇ ಘಟನೆ ಸಾಕು. ನೀವು ಎಸ್ಸಿ ಎಸ್ಟಿ ಕಾಯ್ದೆ ವಿರುದ್ಧ ಇದ್ರಂತ ಇದು ಒಂದೇ ಘಟನೆ ಸಾಕು ಸರ್. ತಾವು ನೋಡಿ ನನಗೆ ತಾವು ಆ ರೀತಿ ಭಾವನೆ ಮಾಡ್ಕೊಂಡ್ರೆ ನನ್ನ ಏನು ಹೇಳಕ್ಕಾಗಲ್ಲ. ನಾನು ಭಾವನೆ ಮಾಡ್ಕೊತೇನೆ ಸರ್, ನೀವು ಮಾಡಿರುವಂತ ಕಾರ್ಯ ನನಗೆ ಭಾವನೆ ತರ್ತಾ ಇದೆ ಸರ್. ನಾನು ಭಾವನೆ ಮಾಡ್ಕೊತೇನೆ ಸರ್, ನಾನು ನೀವು ಮಾಡಿರುವಂತ ಕಾರ್ಯ ನನಗೆ ಭಾವನೆ ತರ್ತಾ ಇದೆ. ಇವಾಗ ನೀವು ಬಾಬಾ ಸಾಹೇಬ್ ಫೋಟೋ ಇಡಕ್ಕೆ ನೀವು ಮ್ಯಾಗಿಂದ ಆರ್ಡರ್ ಕೇಳ್ತಿದ್ದೀರ? ಸರ್ಕಾರ ಆದೇಶ ಮಾಡಿ ಗೊತ್ತಿಲ್ವಾ ಸರ್ ನಿಮ್ಗೆ? ಸರ್ಕಾರ ಆದೇಶ ಮಾಡಿದೆ ಇಲ್ವೋ?
ಕ್ಲಾರಿಫಿಕೇಶನ್ ಮಾಡಿಸಿದ್ದೇನೆ ಅವರು ನಮ್ ರೈತರ ಜನರಲ್ಲಿ ಹೇಳಿದ ಮೇಲೆ ಅವರೇ ತಗೊಂಡೋಗಿದ್ದಾರೆ, ನಾವ್ ಇಟ್ಟಿಲ್ಲ ನಾವು ತೆಗೆದಿಲ್ಲ. ಸರ್ ನೀವ್ ಇಟ್ಟಿಲ್ಲ ಓಕೆ, ಸರ್ಕಾರ ಆದೇಶ ಮಾಡಿದ್ದೆ ಇವು ಬಾಬಾ ಸಾಹೇಬ್ರ ಫೋಟೋ ಕಡ್ಡಾಯವಾಗಿ ಇಟ್ಟು ಪೂಜೆ ಮಾಡಬೇಕಂತ ಸರ್ಕಾರ ಆದೇಶ. ನಮ್ಮ ಹೈಕೋರ್ಟ್ ನಲ್ಲಿ ನಮ್ಮ ರಿಜಿಸ್ಟರ್ ಜನರಲ್ ಏನ್ ಹೇಳಿದಾರೆ ಅವ್ರಿಗೆ ರಿಜಿಸ್ಟರ್ ಜನರಲ್ ನೋಡ್ರಿ, ಅದ್ರ ಬಗ್ಗೆ ನಮ್ ಫುಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ. ಫುಲ್ ಕೋರ್ಟ್ ಆಗ ಬಾಬಾಸಾಹೇಬ್ ಬಗ್ಗೆ ಈ ರೀತಿ ಡಿಸ್ಕಸ್ ಮಾಡ್ಬೇಕೇನ್ರಿ? ನ್ಯಾಯಾಧೀಶರಾಗಿ ಸಾಮಾನ್ಯ ವ್ಯಕ್ತಿ ಇದ್ದಾರೆ, ಏನೋ ಇದಾರ ಅಂದ್ರೆ ಡಿಸ್ಕಸ್ ಮಾಡೋಣ ಸರ್. ನಾವು ಒಬ್ಬ ನೀವು ನ್ಯಾಯಾಧೀಶರಾಗಿ ನಾವು ನಿಮ್ಗೆ ಏನ್ರಿ ಹೇಳ್ಬೇಕು? ಹೇಳ್ರಿ ಕೇಳಿ, ನೀವು ಬರೇ ನೀವು ಇವತ್ತು ನಾನು ಬೆಳಿಗ್ಗೆಯಿಂದ ನನಗೆ ಇದು ದೊಡ್ಡ ಚಿಂತೆ ಆಗಿದೆ ಗೊತ್ತಾ? ದೊಡ್ಡ ಚಿಂತೆ ಅಂದ್ರೆ ನಾಚಿಕೆ ಬರಂತ ಕೆಲಸ ಮಾಡ್ಕೊಂಡಿರಿ, ನಾವು ಹೇಳಕ್ಕೆ ನಾಚಿಕೆ ಆಗ್ತಿದ್ದೀರಿ. ನಿಮ್ಗೆ ನಾಚಿಕೆ ಬರಬೇಕು ಆ ರೀತಿ ಕೆಲಸ ಮಾಡ್ಕೊಂಡಿರತಾವು. ಕರಿಕೋಟ ನಿಮ್ಗೆ ನೋಡಿ ಓದಿಸಬೇಕು, ನಿಮ್ ತಾಯಿ ತಂದೆ ಓದಿಸಬಹುದು ನಿಮ್ಮನ್ನ, ನಿಮ್ಮನ್ನ ವಕೀಲರಿಂದ ನ್ಯಾಯ ಜಡ್ಜ್ ಮಾಡುವಂತ ಪದವಿ ಕೊಟ್ಟಿರ್ಬೋದು. ಆ ಕೋರ್ಟ್ ಹಾಕುವಂತ ಅವಕಾಶ ಯಾರು ಕೊಟ್ಟಿದ್ದು ನಿಮ್ಗೆ ಈ ದೇಶದಲ್ಲಿ? ಈ ದೇಶದಲ್ಲಿ ಯಾವ ಆರ್ಟಿಕಲ್ ಯಾವ ಅನುಚ್ಛೇದ ಐಪಿಸಿ ಸೆಕ್ಷನ್ ಪ್ರಕಾರ ನೀವು ಶಿಕ್ಷೆಯನ್ನ ಒದಗು ಕೊಡ್ತೀರಾ, ತೀರ್ಪನ್ನ ಹೇಳ್ತೀರಾ, ಜೈಲಿಗೆ ಕಳಿಸ್ತೀರಾ, ಜೀವಾವಧಿ ಶಿಕ್ಷೆ ಕೊಡ್ತೀರಾ, ಫೈನ್ ಹಾಕ್ತೀರಾ, ಯಾವ ಆಧಾರದ ಮೇಲೆ ಮಾಡ್ತೀರಾ ನೀವು, ಯಾವ ಐಪಿಸಿ ಕಾಲಂ ತೆರಳುಗಳೇ ಮಾಡ್ತೀರಾ ತಾವು? ಇದೇ ಸಂವಿಧಾನ ಅಲ್ವಾ? ಇವತ್ತಿಂದಿರೋ ಸಂವಿಧಾನ ಜಾರಿಗೆ ದಿವಸ ಇದೆಯಲ್ಲ. ಇದನ್ನ ನಾನು ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಜಿಲ್ಲಾ ನ್ಯಾಯಾಧೀಶರನ್ನ ನಾನು ಮನವೊಲಿಕೆ ಮಾಡ್ಬೇಕಾ, ಹೇಳ್ಬೇಕಾದ್ರ ಜೊತೆ ಕನ್ವಿನ್ಸ್ ಮಾಡ್ಬೇಕಾ ಸರ್? ನಾನು ಈ ದೇಶದ ಪರಿಸ್ಥಿತಿ ಅದು ಸಂವಿಧಾನ ಜಾರಿಗೆ ದಿವಸ ದಿವಸ ಈ ಪರಿಸ್ಥಿತಿನ ಒಬ್ಬ ಜಿಲ್ಲಾ ನ್ಯಾಯಾಧೀಶರಿಗೆ ನಾವು ಹೇಳ್ಬೇಕಾದ್ರೆ ಏನ್ ಸರ್ ಇದು ಎಲ್ಲಿವರೆಗೂ ಬಂತು? ಮತ್ ನಿಮ್ಗೆ ಏನ್ ಕೊಡ್ತಿದ್ರು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಏನ್ ಅರ್ತ್ಕೊಂಡಿದಾರ ತಾವು? ಈ ದೇಶದಲ್ಲಿ ಕಾನೂನು ಅಂದ್ರೆ ಬಾಬಾ ಸಾಹೇಬ್ರು, ಬಾಬಾ ಸಾಹೇಬ್ರು ಅಂದ್ರೆ ಕಾನೂನು, ಏನ್ ಅರ್ತ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಬಗ್ಗೆ? ಗೌರವ ಇದೆ ರೀ, ನೀವು ಅದನ್ನ ತಿಳ್ಕೊಂತಲ್ಲ ನಾನೇನ್ ಮಾಡಿ, ನೀವು ಯಾಕಂದ್ರೆ ಗೌರವ ಇದೆ ಅಂತ ಹೇಳ್ತಿದ್ರೆ ಬಾಬಾ ಸಾಹೇಬ್ ಫೋಟೋ ಇದ್ರೆ ಅಲ್ಲಿ ಬರಲ್ಲ ಅಂತ ಗೌರವ ಇದ್ರೆ ಇರ್ಲಿ ಬಿಡ್ಲಿ, ಅಲ್ಲಿ ನೀವೇನ ಕಬ್ಜೆಕ್ಷನ್, ನೀವೇ ಕ್ವಶನ್ ರೈಸ್ ಮಾಡಿದ್ದು? ಬಾಬಾ ಸಾಹೇಬ್ ಫೋಟೋ ತೆಗೆದ್ರಷ್ಟೇ ನಾನು ಬರ್ತೀನಂತ. ಸರ್ ಒಂದ್ ಪ್ರಶ್ನೆ, ನೀವು ಸರ್ ನಮ್ಗೆ ಒಂದು ಮಾತು ನೀವು ಪ್ರಶ್ನೆ ಮೊದಲು ಕೇಳ್ಬೋದಲ್ಲ ಸರ್, ಇಡೋದ್ಕಿಂತ ಮುಂಚೆ ಯಾರು ಕೇಳ್ಬೇಕು? ಬಾಬಾ ಸಾಹೇಬ್ ಫೋಟೋ ಇಡಕ್ಕೆ ಕೇಳ್ಬೇಕಾ? ಗಾಂಧೀಜಿ ಅವ್ರ ಫೋಟೋ ಇಡಕ್ಕೆ ಕೇಳಿದಾರ ನಿಮ್ಮನ್ನ? ನಮ್ ಕಡೆಗಿಂದ ಹಿಡಿಸ್ಬೋದಲ್ಲ ನೀವು. ಒಂದ್ ನಿಮಿಷ ಆಯ್ತು, ನಿಮ್ ಪ್ರಶ್ನೆ ಮುಗಿತು. ಇವತ್ತಿನ ದಿವಸ ಏನಿದೆ ಹೇಳಿ ಕೇಳಿ ನಂಗೆ ಉತ್ತರ ಕೊಡಿ, ನಾನು ಡಿಸ್ಕಸ್ ಮಾಡ್ತೇನೆ. ಇವತ್ತಿನ ದಿವಸ ಗಣರಾಜ್ಯೋತ್ಸವ ಅಲ್ಲ, ಇವತ್ತಿನ ದಿವಸ ಸಂವಿಧಾನ ಜಾರಿಗೆ ದಿನ ಇದೆ. ಒಪ್ಪಿಕೊಳ್ಳೋಣ, ಇಲ್ಲ ಗಣರಾಜ್ಯೋತ್ಸವ ಬೇರೆ, ಸಂವಿಧಾನ ದಿವಸ ಜಾರಿಗೆ ಬೇರೆ ಬಿಡಿ, ಅದನ್ನು ಗುರ್ತಿಲ್ಲ ನಿಮ್ಗೆ. ಗಣರಾಜ್ಯೋತ್ಸವ ಇದೆ, ಓಕೆ ಒಪ್ಕೊಂಡೆ. ಗಣರಾಜ್ಯೋತ್ಸವ ದಿನ ಗಣರಾಜ್ಯೋತ್ಸವಕ್ಕೆ ಮತ್ತೆ ಗಾಂಧಿಗೆ ಏನ್ ಸಂಬಂಧ ಹೇಳಿ ನಂಗೆ. ಮಿಸ್ಟರ್ ಗಾಂಧಿಗೆ ಮತ್ತೆ ಗಣರಾಜ್ಯೋತ್ಸವಕ್ಕೆ ಏನ್ ಸಂಬಂಧ ಹೇಳಿ? ನೀವು ಜಿಲ್ಲಾ ನ್ಯಾಯಾಧೀಶರಿದ್ದೀರಾ, ನಾನು ಸಾಮಾನ್ಯ ಪ್ರಜೆ ಇದ್ದೀನಿ. ಒಬ್ಬ ಗಾಂಧಿಗೆ ಈ ಗಣರಾಜ್ಯೋತ್ಸವಕ್ಕೆ ಏನ್ ಸಂಬಂಧ, ಏನಕ್ಕೆ ಇಡ್ತಾರೆ ಫೋಟೋ ಹೇಳಿ ನಂಗೆ. ಸರ್ಕಾರ ನೀವೇ ಇಡ್ತಾ ಇದ್ದಿರಲ್ಲ ಸರ್ ಫೋಟೋ, ಫೋಟೋ ಅದನ್ನ ಇಡ್ಬೇಕಂತ ಇದ್ದೀರಾ? ಮತ್ತೆ ಸರ್ಕಾರಿ ಆದೇಶ ಮಾಡಿದ್ಯಲ್ಲ ಬಾಬಾ ಸಾಹೇಬ್ ಫೋಟೋ ಇಡ್ಬೇಕಂತ. ನಮ್ಗೆ ನಾನು ಐ ಆಮ್ ಗವರ್ನ್ ಬೈ ದಿ ಹೈಕೋರ್ಟ್ ಸರ್, ಹೈಕೋರ್ಟ್ ಹೇಳ್ತಾ ಇದ್ದೀನಿ. ಹೈಕೋರ್ಟ್ ಇಂದ ನಿಮ್ಮ ಹತ್ರ ಆರ್ಡರ್ ಇದೆಯಾ ಸರ್? ನಾನು ಸಾಮಾನ್ಯ ಪ್ರಜೆನಾ ಕೇಳ್ತಾ ಇದ್ದೀನಿ. ಹೈಕೋರ್ಟ್ ಹತ್ರ ಹೈಕೋರ್ಟ್ ಇಂದ ಬಂದಂತ ಗಾಂಧಿಯ ಫೋಟೋ ಇಡ್ಬೇಕಂತ ನಿಮ್ಮ ಹತ್ರ ಆರ್ಡರ್ ಇದೆಯಾ, ಆದೇಶ ಇದೆಯಾ? ಇದೆಯಾ ಸರ್? ಒಪ್ಕೊಳ್ಳಿ, ಎಷ್ಟೊಂದು SC ST ಪ್ರಕರಣಗಳನ್ನ ನೀವು ರದ್ದು ಮಾಡಿರ್ಬೋದು. ನೀವ್ ಈ ತರ ಒಂದು ಮನುವಾದಿ ನ್ಯಾಯಾಧೀಶರಾದ್ರೆ ನಮ್ಮಂತ ಪರಿಸ್ಥಿತಿ ಏನ್ ಸರ್? ನಾವಂತೂ ನೀವು ದಯವಿಟ್ಟು ಏನಾಗಿದೆ, ನೀವು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿಂದ ನಾನೇನು ಮಾಡಕ್ ಆಗದಲ್ಲ. ಕೆಟ್ಟ ಅಭಿಪ್ರಾಯ ನೀವು ತರ್ತಿದ್ದೀರ ಸರ್, ನೀವು ನಮ್ಗೇನ್ ಗುರ್ತಿತ್ತ? ಮಲ್ಲಿಕಾರ್ಜುನ್ ಗೌಡ, ಒಂದ್ ನಿಮಿಷ ಸರ್, ಮಲ್ಲಿಕಾರ್ಜುನ್ ಗೌಡ ಜಿಲ್ಲಾ ನ್ಯಾಯಾಧೀಶರು ರಾಯಚೂರು ಅಂತ ನಮ್ಗೇನ್ ಗುರ್ತಿತ್ತ? ಇವತ್ತಾ ನೀವು ಮಾಡಿರುವಂತ ಘಟನೆ ಇಡೀ ರಾಜ್ಯದಂತ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇಡೀ ನ್ಯಾಯಾಧೀಶರಿಗೆ ಅಪಮಾನ ಆಗಿದೆ, ಇಡೀ ವಕೀಲರಿಗೆ ಅಪಮಾನ ಆಗಿದೆ ನೀವು ಮಾಡಿರುವಂತ ಘಟನೆ. ಇವತ್ತು ಅದು ನೀವೇ ಇಲ್ಲ ಅಂತ ಅಂದ್ರೆ ಸಾಮಾನ್ಯ ವಿಷಯನ ಇದು. ಬಾಬಾ ಸಾಹೇಬ್ರ ಫೋಟೋ ನಂದು ತೆಗೆದಿದ್ರೆ ಬರಲ್ಲ ಅಂತ ಸಾಮಾನ್ಯ ವಿಷಯನ ಇದು. ಮತ್ ನನ್ ಪರ್ಮಿಷನ್ ತಗೋಬೇಕು ಬಾಬಾ ಸಾಹೇಬ್ರ ಫೋಟೋ ಇಡಕ್ಕೆ ಅಂತ ಹೇಳ್ತಾ ಇದ್ದೀರಾ? ನಿಮ್ ಪರ್ಮಿಷನ್ ತಗೋಬೇಕು ಬಾಬಾ ಸಾಹೇಬ್ರ ಫೋಟೋ ಇಡಕ್ಕೆ? ಬಾಬಾ ಸಾಹೇಬ್ರಿಗಿಂತ ದೊಡ್ಡರಿದ್ರಿ? ನಾಳೆ ಇನ್ನೊಬ್ರು ಇನ್ನೊಂದು ತಂದಿಡ್ತಾರ, ಅವಾಗ ಏನ್ ಮಾಡೋಣ? ಸಂಬಂಧಪಟ್ಟರು ತಂದಿಡ್ತಾರ್ರಿ ನಾಳೆ, ಹೆಂಗ್ರಿ ಯಾವ ಅದ್ರ ಮೇಲೆ ಮಾತಾಡ್ತೀರಿ ಸರ್? ನೀವು ಜಿಲ್ಲಾ ನ್ಯಾಯಾಧೀಶರು ಇದ್ದೀರಾ, ನೀವು ಯಾವ ರೀತಿ ನೀವು ವಕೀಲರಿಂದ ಹುದ್ದೆ ಹೋಗಿದ್ದೀರಾ, ಜಿಲ್ಲಾ ಜಡ್ಜ್ ಆಗಿ ಹೋದ ಹೋಗಿದ್ದೀರಾ? ನಾ ಹೇಳ್ತಾ ಇರೋದು ಅಂತಂದ ಹೇಳಿದ್ರೆ, ನಾವು ಈಗ ಬಾರ್ ಅಂಡ್ ಬೆಂಚ್ ಅಂತಂದ್ರೆ ನಾವು ಜೊತೆ ಜೊತೆಯಲ್ಲಿ ಇರಬೇಕು, ನಮ್ ಗಮನಕ್ಕೆ ಒಂದು ಮಾತು ತರಬೇಕು. ಈಗ ಪ್ರೆಸಿಡೆಂಟ್ ಏನಾದ್ರು ಮಾಡ್ಬೇಕಾದ್ರೆ ಸರ್ ಇಂಥ ಮಾಡ್ತಾ ಇದೀವಿ ಅಂತಂದು ಹೇಳ್ತಾರೆ, ಈಗ ಇಂಥ ಏನಾದ್ರು ಜಾರಿ ಮಾಡ್ಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ನಮ್ ಗಮನಕ್ಕೆ ತರಬೇಕು, ತರಬಾರ್ದು ಹೇಳಿ? ಗಮನಕ್ ತರಬೇಕು, ಓಕೆ, ಗಮನಕ್ ತಂದಿಲ್ಲ, ಓಕೆ, ಅದನ್ನು ಒಪ್ಕೋತೀನಿ. ಗಮನ ತರಬೇಕಂತ ಇಟ್ಕೊಳ್ಳಿ, ಇವಾಗ ನಿಮ್ ಆಲೋಚನೆ ಅಂತ ನಾನು ಮಾತಾಡ್ತೀನಿ ಸರ್. ನಾ ಒಂದ್ ಮಾತು ಹೇಳ್ತೀನಿ, ನಾನು ಮಾಡಿದ್ದು ನೀವು
ತಪ್ಪೆ ಅಂತ ನೀವು ತಿಳ್ಕೊಂಡಿದ್ರೆ ನಾ ಕ್ಷಮೆ ಕೇಳ್ತೇನೆ, ಇಲ್ಲ ಅಂತಿಲ್ಲ. ಕ್ಷಮೆ ನನಗಲ್ರಿ, ಇಡೀ ನಮ್ ಇಡೀ ಸಂವಿಧಾನಕ್ಕೆ ಕ್ಷಮೆ ಕೇಳಬೇಕು, ಒಡಿ ದಲಿತ ಸಮಾಜ ಅಂತಲ್ಲ, ಇಡೀ ಭಾರತ ದೇಶ ಜನತೆ ಕ್ಷಮೆ ಕೇಳಬೇಕು. ನೀವು ಬರೀ ಇವರೇ ಕೇಳ್ರಿ, ನಿಮ್ ಮನೋಭಾವನೆ ಏನಂತ ನಂಗೆ ಗೊತ್ತಿತ್ತು. ಕೇಳ್ರಿ, ನೀವು ಬರೀ ಒಂದು ನ್ಯಾಯಕ್ಕಷ್ಟೇ, ಒಂದು ಜಿಲ್ಲೆಗಷ್ಟೇ ನ್ಯಾಯ ಕೊಡ್ತಿರ್ಬೋದು, ಈ ದೇಶದ ಹುಟ್ಟಿರುವಂತ ಪ್ರತಿ ಒಬ್ಬ ಸಾಮಾನ್ಯ ಪ್ರಜೆಗೂ ನ್ಯಾಯ ಕೊಟ್ಟಿರುವಂತ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಒಂದು ಅಸ್ಪೃಶ್ಯದಿಂದ ಹುಟ್ಟಿರುವಂತ ದಲಿತ ವ್ಯಕ್ತಿಯಿಂದ ಬರೆದಂತ ಸಂವಿಧಾನದಿಂದ ಇವತ್ತಿನ ದಿವಸ ಪ್ರತಿ ಒಂದು ಭಾರತ ದೇಶದಲ್ಲಿ ಹುಟ್ಟಿರುವಂತ ಪ್ರಜೆಗೂ ನ್ಯಾಯ ಕೊಡ್ತೀವಿ. ನೀವು ಬರೀ ಒಂದು ಜಿಲ್ಲೆ ನ್ಯಾಯ ಕೊಡ್ತೀರಷ್ಟೇ, ತಿಳ್ಕೊಳ್ಳಿ, ಒಂದು ಜಿಲ್ಲಾ ನ್ಯಾಯಾಧೀಶರಿದ್ದೀರಷ್ಟೇ. ಈ ದೇಶ ಸಂವಿಧಾನ ಪ್ರತಿಯೊಬ್ಬ ನಾಗರಿಕ ವ್ಯಕ್ತಿಗೂ, ಪ್ರತಿಯೊಬ್ಬ ಹುಟ್ಟಿರುವಂತ ವ್ಯಕ್ತಿಗೂ ನ್ಯಾಯ ಕೊಡಿಸುವಂತ ಗ್ರಂಥ ಬರೆದಂತ ಒಬ್ಬ ಮಹಾಪಿತ ನಿಮ್ ತಂದೆ. ನಾವು ನಮ್ ತಂದೆ ಅಂತ ಒಪ್ಕೋತೀವಿ, ನಿಮ್ಮಪ್ಪನು, ನಿಮ್ಮಪ್ಪರಿಗೆ ಸಹ ನೀವು ಒಂದು ಫೋಟೋ ಇಡಲ್ಲ ಅಂತ ಹೇಳ್ತೀರಾ? ಎಲ್ಲಿ ಹೇಳ್ತೀರಾ ನೀವು? ನಮ್ ತಂದೆ. ನಿಮ್ ಮನೆಯಲ್ಲಿ ಬಾಬಾ ಸಾಹೇಬ್, ನಿಮ್ ಮನೆಯಲ್ಲಿ ನಿಮ್ ತಂದೆ ಫೋಟೋ ಇಡಬೇಕಾದ್ರೆ ನಿಮ್ ಪರ್ಮಿಷನ್ ಬೇಕಾ? ಬೇಕೇನ್ರಿ? ನಿಮ್ ಮನೆಯಲ್ಲಿ ನನ್ನ ಮನೆ ಬೇರೆ, ನನ್ನ ಕೂಟ ಬೇರೆ. ಅದನ್ನು ಒಂದ್ ಮನೆ ಇದ್ದಂಗೆ ರೀ, ಅದನ್ನು ನ್ಯಾಯಾಂಗನೇ, ಅದನ್ನು ಮನೆನೇ. ನ್ಯಾಯಾಂಗದಲ್ಲಿ ಬಾಬಾ ಸಾಹೇಬ್ ಫೋಟೋ ಇಡಬೇಕಾದ್ರೆ ನಿಮ್ ಪರ್ಮಿಷನ್ ಬೇಕಾ? ನೀವು ಬಾಬಾ ಸಾಹೇಬ್ ದೊಡ್ಡವರಿದ್ದೀರಾ? ಸರ್, ನಮ್ಮ ನಾಳೆ ಹೈಕೋರ್ಟ್ ನಿಂದ ಬಂತಂದ್ರೆ ನಾಳೆನೆ ಇಡ್ತೀವಿ ನಾವು, ನಮ್ಗೇನಿದೆ? ಹೈಕೋರ್ಟ್ ನಿಂದ ಗಾಂಧಿ ಅವ್ರ ಫೋಟೋ ಇಡಬೇಕಂತ ರೂಲ್ ಇದೆ ಏನು ಅಂತ ಕೇಳ್ತಾ ಇದ್ದೀನಿ ನಾನು. ನಿಮ್ ಹತ್ರ ಇದ್ದೀರಾ ಆದೇಶ ಕಾಪಿ? ಹೈಕೋರ್ಟ್ ಇಂದ ಗಾಂಧಿ ಅವ್ರ ಫೋಟೋ ಇಡಬೇಕಂತ ನಿಮ್ ಹತ್ರ ಇದ್ದೀನಾ? ಹಿಂದಿನ ಮುಂದಿನ ಬಿಡಿ, ನಾನು ನಾನು ಸಂಪ್ರದಾಯ ಬಗ್ಗೆ ಮಾತಾಡ್ತಾ ಇಲ್ಲ. ವರ್ಷನ್ ವರ್ಷನ್ ಚಾರ್ಯ ಸಂಪ್ರದಾಯ ಮಾಡ್ತಾರೆ ಅಂತ ನಾನು ಸಂಪ್ರದಾಯ ಬಗ್ಗೆ ಮಾಡ್ತಾ ಇಲ್ಲ. ಈ ದೇಶ ನಿಂತಿದ್ದು ಸಂವಿಧಾನದ ಮೇಲೆ, ಸಂಸ್ಕೃತಿ ಮೇಲಲ್ಲ. ಈ ದೇಶ ನಿಂತಿದ್ದು ಸಂವಿಧಾನದ ಮೇಲೆ. ನಾನೇನ್ ಕೇಳ್ತಾ ಇದ್ದೀನಿ, ಗಾಂಧಿ ಫೋಟೋ ದೊಡ್ಡ, ಅತ್ಯಂತ ದೊಡ್ಡ ಪ್ರಮಾಣದ ಇಕ್ಕಿದ್ದೀರಾ? ಬಾಬಾ ಸಾಹೇಬ್ ಫೋಟೋ ಚಿಕ್ಕದೇ ಇಕ್ಕಿದ್ದೀರಾ? ಆ ಚಿಕ್ಕದ ಬಾಬಾ ಸಾಹೇಬ್ ಫೋಟೋನು ನಿಮ್ಗೆ ಚುಚ್ತಾ ಇದೆ. ಆ ಚಿಕ್ಕದ ಬಾಬಾ ಸಾಹೇಬ್ ಫೋಟೋ ನಿಮ್ಗೆ ತುಂಬಾ ಚುಚ್ತಾ ಇದೆ. ಬಾಬಾ ಸಾಹೇಬ್ ಗಾಂಧಿ ಅವ್ರು ದೊಡ್ಡ ಫೋಟೋ ಇಕ್ಕಿದಾರಲ್ಲ, ಗಾಂಧಿ ದೊಡ್ಡ ಫೋಟೋ ಇಡಕ್ಕೆ ನಿಮ್ ಹತ್ರ ಸೆಕ್ಷನ್ ಕೋರ್ಟ್ ಇಂದ ಮತ್ತೆ ಸರ್ಕಾರದಿಂದ ಆದೇಶ ಇದೇನಾ? ಗಾಂಧಿ ಫೋಟೋ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ತಂದಿದ್ದಲ್ಲ. ನೀವು ಬಂದ ತೆಗಿಸ್ಬೇಕಿತ್ತು, ನಿಮ್ಮ ಅಪ್ಪಣೆ ಕೇಳ್ಬೇಕಿತ್ತು. ನೀವು ಬಂದ್ರಲ್ಲ, ಯಾವ ಯಾವ ಏರಿಯಾಗ ಸೆಕ್ಷನ್ ಸೆಲೆಕ್ಟ್ ಆಗಿದ್ದು? ಯಾವ ಏರಿಯಾಗ ನೀವು ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾಗಿ ಸೆಲೆಕ್ಟ್ ಆಗಿದ್ದು? ನಾನು ಈಗ ಮೊನ್ನೆ ಲಾಸ್ಟ್ ಇಯರ್ ಬಂದಿದ್ದೆ, 2021. ನೀವು ಧ್ವಜಾರೋಹಣ ಮಾಡ್ತೀರ, ಅವಾಗ್ನು ಕೇಳ್ಬೇಕಿತ್ತು, ಅವಾಗ್ನು ನೀವು ಮಾಡ್ಬೇಕಿತ್ತು, ಅವಾಗ ಕೇಳ್ಬೇಕಿತ್ತು. ಗಾಂಧಿ ಫೋಟೋ ಯಾವ್ದೇ ಪ್ರತಿಯೊಂದು ಧ್ವಜಾರೋಹಣ ಮಾಡ್ತಿರ್ಬೇಕಾದ್ರೆ ಗಾಂಧಿ ಫೋಟೋ ನಾನು ಪರ್ಮಿಷನ್ ಇಲ್ದೇನೆ ಯಾಕೆ ಇಕ್ಕಿದಾರ ಅಂತ ಕೇಳಿದಿರ ನೀವು? ನಿಮ್ ಹತ್ರ ಇದೆಯಾ ಅಧಿಕೃತ ಡಾಕ್ಯುಮೆಂಟ್ಸ್? ಸರ್, ನಾವು ನೀವು ಬಾಲ್ಯದಿಂದ ನೋಡ್ತಾ ಇದ್ವಿ, ಪ್ರತಿಯೊಂದು ಧ್ವಜಾರೋಹಣ ನಡೆಯೋ ಕಾಲಕ್ಕೆ ಗಾಂಧಿ ಫೋಟೋ ಇದ್ದಿದ್ದು ನಾವು ನೋಡಿದ್ದೇವೆ. ಇವಾಗ ಬಾಲ್ಯದಿಂದ ಅದರಿಂದ ಬೇಕಾಗಿಲ್ಲ ನೋಡಿ, ಬಾಲ್ಯದಿಂದ ಅದರಿಂದ ಬೇಕಾಗಿಲ್ಲ ಸರ್. ನೀವು ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ದೀರ, ನಾನು ಸರ್ಕಾರದ ಸುತ್ತುವರೆ ಗೈಡ್ ಲೈನ್ ಬಗ್ಗೆ ನಾನು ಮಾತಾಡ್ತಿದ್ದೀನ. ನೀವು ಕೋರ್ಟ್ ಅನ್ನು ಸಹ ಸಂಸ್ಕೃತಿ ಪ್ರಕಾರ ನೀವು ಜಜ್ಮೆಂಟ್ ಮಾಡ್ತೀರಂತ ಅರ್ಥ ಆಯ್ತು. ನೀವು ನ್ಯಾಯಾಧೀಶರಾಗಿ ನೀವು ನ್ಯಾಯ ಕೊಡಲ್ಲ. ನೀವೊಬ್ಬ ರಾಜನಾಗಿ ನ್ಯಾಯ ಕೊಡ್ತೀರಂತ ನನಗನ್ಸ್ತಾ ಇದೆ. ರಾಜರು ಈ ತರ ಮಾಡಲ್ಲ ಸರ್, ರಾಜರು ಈ ತರ ಮಾಡಲ್ಲ. ಪಂಚಾಯತಿ ಮಾಡ್ತೀರ ನೀವು, ನೀವು ಸಭೆ ಮಾಡಲ್ಲ. ನೀವು ಪಂಚಾಯತಿ ಮಾಡ್ತೀರಾ ಅಂತ ನನಗನ್ಸ್ತಾ ಇದೆ. ಪಂಚಾಯತಿ ಯಾರು ಹೆಣ್ಮಗಳು ಸರಿಯಾಗಿರ್ತಾಳ ಅವ್ರು ನೋಡಿ ನ್ಯಾಯ ಕೊಡ್ಬೇಕು ಈ ತರ ಮಾಡ್ತೀರಂತ. ಮತ್ತೆ ಸಂಸ್ಕೃತಿ ಇದೆ, ಹಿಂದಿಕ್ಕಿಂದು ಪದ್ಧತಿ ಇದೆ, ಚಿಕ್ಕವರಿಂದ ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದೀರ. ನಿಮ್ಮಂತ ಜಿಲ್ಲಾ ನ್ಯಾಯಾಧೀಶರ ಬಾಯಿಂದ ಬರುವಂತ ಮಾತ ಇದು? ಏನ್ರಿ ತಾವು ಮಾತಾಡ್ತೀರಾ ಇದೇ ಮೀಡಿಯಾದಲ್ಲಿ? ಮಾತಾಡಿದ್ರೆ ಇದೇ ರೀತಿನ ಮಾತಾಡ್ತೀರಾ ಮೀಡಿಯಾದಲ್ಲಿ? ನಿಮ್ಮನ್ನ ಕರೆ ಮಾಡಿ ಲೈನ್ ಅಲ್ಲಿ ತಕೊಂಡು ಮಾತಾಡಿದ್ರೆ ಏನ್ರಿ ಉತ್ತರ ಕೊಡ್ತೀರಾ ತಾವು? ಏನಿರುತ್ತೆ ನಿಮ್ಮ ಹತ್ರ ಉತ್ತರ? ಜಿಲ್ಲಾ ನ್ಯಾಯಾಧೀಶರು ಹೋದ ತಾಲೂಕಾ ಮಟ್ಟದಲ್ಲಿ ಇದ್ದಾರೆ, ಏನೋ ಪ್ರಮೋಷನ್ ಆಗಿರ್ಬೋದು, ವಕೀಲ ಹುದ್ದೆಯಿಂದ ಹೋಗಿರ್ಬೋದು, ಅಥವಾ ನಿಮ್ ಗೈಡ್ ಲೈನ್ ಅಲ್ಲಿ ಏನೇನ್ ಇರುತ್ತೆ ಅದು ಇದ್ದಿರ್ಬೋದು ಅಂತ ನಾವ್ ಅನ್ಕೊಂಡ್ಬೋದು. ಆದ್ರೆ ಜಿಲ್ಲಾ ನ್ಯಾಯಾಧೀಶರಾಗಿ ಏನ್ರಿ ನಾಚಿಕೆ ಬರುವಂತ ವಿಷಯ ಇದೆ? ಇಡೀ ನ್ಯಾಯಾಧೀಶರಿಗೆ ನಾಚಿಕೆ ಬರಬೇಕು, ಇಡೀ ವಕೀಲರಿಗೆ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ರಲ್ರಿ ಇವತ್ ನೀವು. ಏನ್ರಿ ನಿಮ್ ಕೆಲ್ಸ? ಎಷ್ಟ್ SC ST ಪ್ರಕರಣ ಎಷ್ಟೊಂದ್ ಬರುತ್ತೆ ರೀ, ಏನೇನ್ ಮಾಡಿರ್ಬೋದು ತಾವು? ಮತ್ತೆ ನಂಗೆ ಗೌರವ ಇದೆ ಸಂವಿಧಾನ ಪಿತಾಮಹ ಅಂತ ಏನ್ ಹೇಳ್ತೀರಾ? ಒಂದ್ ಫೋಟೋ, ಚಿಕ್ಕದೊಂದು ಫೋಟೋ ನಿಮ್ ಚುಚ್ತಾ ಇದೆ ಅಂತಂದ್ರೆ ಎಲ್ಲರ ಮಟ್ಟಿಗೆ ಬಾಬಾ ಸಾಹೇಬ್ ಅಂತಂದ್ರೆ ನಿಮಗ್ ಅಷ್ಟೊಂದ್ ಮಾಡ್ತಿರ್ಬೋದು? ಗಾಂಧೀಜಿ ಬರ್ದಿದ್ದಾರ? ಗಾಂಧಿ ಬರ್ದಿದ್ದಾನೇನ್ರಿ? IPS ಸೆಕ್ಷನ್ ಗಳು ಗಾಂಧೀಜಿ ಬರ್ದಿದ್ದಾನ ಹೇಳಿ ನಂಗೆ? IPS ಸೆಕ್ಷನ್ ಇಂಡಿಯನ್ ಕೋನ್ ಪೆಡಲ್ ಬರ್ದಿದಾರ? CRPF ಎಲ್ಲ ಬರ್ದಿದಾರ? ಸಂವಿಧಾನ ಪೀಠಕ್ಕೆ ಬರ್ದಿದಾರ? ಬಾಬಾ ಸಾಹೇಬ್ ಬಿಟ್ ಗಾಂಧೀಜಿ ಬರ್ದಿದಾರ? ಯಾರಿ ಬರ್ದಿದ್ದು? ಇವತ್ತು ಸಂವಿಧಾನ ಜಾರಿಗೆ ದಿನ ಇದೆ, ಅವ್ರ ಫೋಟೋ ನನಗೆ ಅಲ್ಲಿಂದ ಆರ್ಡರ್ ಬೇಕು ಅಂತ ಕೇಳ್ತೀರಾ ನೀವು? ನಿಮ್ ಮನೇಲಿ ನಿಮ್ ತಂದೆ ಫೋಟೋ ಇಡಬೇಕಾದ್ರೆ ನನ್ಗ ನಾನು ಕೇಳ್ಬೇಕು. ನಾನ್ ಜಡ್ಜ್ ಇದ್ದೀನಿ, ನಾನು ತಂದೆ, ನನ್ನ ಹಿರಿ ಮಗ, ನನ್ನ ಮನೆಗೆ ಹಿರಿ ಮಗ ಇದ್ದೀನಿ, ನಮ್ ತಂದೆ ಫೋಟೋ ಇಡಬೇಕಾದ್ರೆ ನಾನ್ ಕೇಳ್ಬೇಕು ಅಂತ ಹೇಳ್ತೀರ ತಾವು? ಆ ಕರಿ ಕೋಡ್ ಧರಿಸಿ ನೀವು ಕೈ ಜೋಡಿಸಿ ನ್ಯಾಯ ಕೊಡ್ತಿರ್ಲ ಕೂಡ ಕೂತ್ಕೋಕಿಂತ ಮುಂಚೆ ಕುಂತ್ಮೆ ಆದ ನಂತರ ಅದು ಯಾರು ಹೇಳಿದ್ದು?
ಸಂವಿಧಾನಕ್ಕೆ ನಾನು ಅನುಗುಣವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತೇನೆ ಎಂದು ಸಂವಿಧಾನ ಹೇಳುತ್ತೆ. ಎಲ್ಲಾ ಅಧಿಕಾರಿಗಳು, ಎಲ್ಲಾ ನ್ಯಾಯಾಧೀಶರು, ಎಲ್ಲಾ ವ್ಯಕ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ಕರ್ತವ್ಯವನ್ನ ನಿಭಿಸ್ತೇನೆ ಅಂತ ಹೇಳ್ತಾ ಇದೀರಿ ನೀವು. ಸಂವಿಧಾನಕ್ಕೆ ಅನುಗುಣವಾಗಿ ಸಂವಿಧಾನ ಇದೇ ಹೇಳ್ತಾ ಬಾಬಾ ಸಾಹೇಬ್ ಫೋಟೋ ತೆಗಿ ಅಂತ ಹೇಳುತ್ತೇನ್ರಿ. ನಾಚಿಕೆ ಆಗ್ಬೇಕ್ರಿ, ನಾನು ಏನ್ ಮಾತಾಡಬೇಕು? ಬೇರೆ ಯಾರಾದ್ರೂ ನಿಮ್ ಸ್ಥಳದಲ್ಲಿದ್ರೆ ಇವತ್ತು ಸಂವಿಧಾನದ ಶಕ್ತಿ ಏನಂತ ತೋರಿಸ್ತಿದ್ದೆ. ಇವಾಗ್ಲೂ ಬಿಡಲ್ಲ, ಖಂಡಿತವಾಗಿ ಕ್ಷಮಾಪಣೆ ನನ್ ಕೇಳೋದಲ್ಲ. ಆ ಸಂವಿಧಾನದ ಪುಟ ತೆಗೆದಿಕ್ಕು, ಸಂವಿಧಾನ ಪೀಠಕ್ಕೆ ಇಕ್ಕಿ ಪೂಜೆ ಮಾಡಬೇಕು, ಹಣೆ ಹಚ್ಚಿ ಬೇಡ್ಕೋಬೇಕು, ನನ್ನಿಂದ ತಪ್ಪಾಗಿದೆ ಅಂತ ಸಂವಿಧಾನಕ್ಕೆ ಕ್ಷಮೆ ಕೇಳಬೇಕು. ಸಂವಿಧಾನ ಅಂದ್ರೆ ಬರೀ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಂವಿಧಾನ ಅಂದ್ರೆ ಎಸ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಮಾಡಿರೋ ದುರಂತ ಅದು ಗ್ರಂಥಕ್ಕೆ ಇವತ್ತಿನ ದಿವಸ ಮಾಡಿದಂತ ದೊಡ್ಡ ದುರಂತ ನೀವು ಮಾಡಿರೋದು ಸರ್. ಇವತ್ತು ನಿಮ್ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಏನ್ರಿ ನೀವು ಮಾಡೋದು? ಇಟಪ್ಪ ತೂತು ನನಗ ಒಬ್ಬನ ಕ್ಷಮಾಪಣೆ ಕೇಳದಲ್ರಿ. ನನ್ಗಿವತ್ತು ನಾನು ಬಹಳ ಮನನೋ ಅಂತ ಹೇಳ್ತಾ ಇದೀನಿ ಸರ್. ಕರಿಕೋಟ್ ಹಾಕೊಂಡಿರ ತಾವು, ಕರಿಕೋಟ್ ಹಾಕೊಂಡಿರಾ, ಜಿಲ್ಲಾ ನ್ಯಾಯಾಧೀಶರಿದ್ದೀರಾ, ನೀವ್ ಯಾವ ಆಧಾರದ ಮೇಲೆ ಹೋಗಿದ್ದೀರಾ? ಮನುಸ್ಮೃತಿ ಓದಿ ಆ ನ್ಯಾಯಾಧೀಶರಾಗಿದ್ದೀರ ತಾವು? ಹೇಳಿ ನಂಗೆ, ರಾಮಾಯಣ ಮಹಾಭಾರತ ಓದಿ ನೀವು ನ್ಯಾಯಾಧೀಶರಾಗಿದ್ದೀರಾ? ಕುರಾನ ಓದಿ ನ್ಯಾಯಾಧೀಶರಾಗಿದ್ದೀರಾ? ಬೈಬಲ್ ಓದಿ ನ್ಯಾಯಾಧೀಶರಾಗಿದ್ದೀರಾ? ತಾವು ಏನ್ ಓದ್ರಿ ನ್ಯಾಯಾಧೀಶರಾಗಿದ್ದು ತಾವು? ನಂಗೆ ಹೇಳಿ ಸ್ವಲ್ಪ, ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೇಳಿ, ಮಲ್ಲಿಕಾರ್ಜುನ್ ಗೌಡ ಅಲ್ಲ ತಮ್ಮ ಹೆಸರು? ಹೇಳಿ ಸರ್ ನಂಗೆ. ಮತ್ ನನ್ ತಪ್ಪಿತ್ತು ಅಂದ್ರೆ ಹೇಳಿ. ಇವರೇ ನೀವು ಸಾಮಾನ್ಯ ಪ್ರಜೆಯಾಗಿ ನ್ಯಾಯಾಧೀಶರನ್ನ ಈ ತರ ಮಾತಾಡ್ತಿದ್ದೀರಂತ ಹೇಳಿ ನಂಗೆ. ಹೇಳಿ ಸರ್, ನೀವು ಏನ್ ಓದಿ ಆಗಿದ್ದೀರ ತಾವು? ಈ ಏನ್ರಿ ಕಾನೂನು ಏನ್ ಬೇಕು ನಾವು? ಕಾನೂನು ಅನ್ನೋದು ಈ ದೇಶದಲ್ಲಿ, ಕಾನೂನು ಅನ್ನೋದು ತಂದು ಕೊಟ್ಟರು ಯಾರ್ರಿ? ಈ ದೇಶದಲ್ಲಿ ಬಂದದ್ದು ಕಾನೂನಿತ ನಿಜಾಮ್ ಸರ್ಕಾರ ಇತ್ತು ಮೊದಲು. ಚೌಳರು, ಚಕ್ಕರು, ಪಾಂಡವರು, ಬ್ರಿಟಿಷ್ ಸರ್ಕಾರ ಇತ್ತು. ಆ ಬ್ರಿಟಿಷ್ ಸರ್ಕಾರ ಇರುವಾಗ ಕಾನೂನು ಅನ್ನೋದು ಇತ್ತೇನ್ರಿ ದೇಶದಲ್ಲಿ? ಕಾನೂನು ಅಂತ ಹೆಸರು ಕೊಟ್ಟಿದ್ದು ಈ ದೇಶದ ಸಂವಿಧಾನ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಈ ದೇಶದಲ್ಲಿ ಕಾನೂನು ಅನ್ನೋದು. ಮತ್ತೆ ಕಾನೂನಲ್ಲಿ ಏನ್ ಕೊಡ್ತಾರ ಅದು ಓದ್ತೀನಿ ಅಂತ ಹೇಳ್ತಿರಲ್ರಿ. ಕಾನೂನು ಬರೆದಂತ ಪಿತಾಮಹನ ಫೋಟೋ ಬೇಡ ಅಂತ ಹೇಳ್ತಿರಲ್ರಿ. ಏನ್ರಿ ನೀವು ಮಾತಾಡೋದು? ವಿಡಿಯೋದಲ್ಲಿ ಫೋಟೋ ತೆಕ್ಕೊಂಡು ಹೋದ್ರಲ್ರಿ, ಮತ್ತ ಫೋಟೋ ತೆಕ್ಕೊಂಡು ಹೋದ್ರಲ್ಲ ವಿಡಿಯೋದಲ್ಲಿ. ನೀವು ನಾ ಫೋಟೋ ತೆಗೆದ್ರ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದಿರಂತೆ. ಫೋಟೋ ಏನಕ್ ತೆಗೆದ್ರ? ಫೋಟೋ ಫೋಟೋ ಏನಕ್ ತೆಗೆದ್ರಿ? ಅದು ನೀವೇ ಹೇಳ್ತಿದ್ರಲ್ಲ, ಬೇಸಿಕ ನೀವೇ ಹೇಳಿದ್ರೆ ನನಗೆ ಅಪ್ಪಣೆ ಪಡಿಬೇಕು. ನಾನು ಅಪ್ಪಣೆ ಪಡಿಲಿಲ್ಲ, ಫೋಟೋ ಇಕ್ಕಿದ್ದಾರೆ, ಅದು ಮಾಡಿದ್ದಾರೆ, ನನ್ಗೆ ಹೈಕೋರ್ಟ್ ಇಂದ ಆರ್ಡರ್ ಬೇಕು, ಅಲ್ಲಿಂದ ಆರ್ಡರ್ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ನನ್ಗೆ ಹೇಳಿ, ನನ್ಗೆ ಹೇಳಿ ನೀವು ಗಾಂಧಿಗೆ ಮತ್ತೆ ಇವತ್ತಿನ ದಿವಸಕ್ಕೆ ಏನ್ ಸಂಬಂಧ ಹೇಳಿದ್ರಲ್ಲ. ನಾಳೆ ನಾನು ಹೈಕೋರ್ಟಿಗೆ ನಾನು ಲೆಟರ್ ಬರ್ತೇನೆ. ಲೆಟರ್ ಬರೆಯೋದಲ್ಲ, ಇವತ್ತಿನ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಾನು ನಂಗೆ ಸ್ಪಷ್ಟನೆ ಕೊಡಿ, ತಾವು ಜಿಲ್ಲಾ ನ್ಯಾಯಾಧೀಶರು ಇದ್ದೀರಾ. ನಾನು ಗಾಂಧಿ ಫೋಟೋ ಇಡಬಾರ ಅಂತ ನಾನು ಹೇಳ್ತಾ ಇಲ್ಲ. ನಾನು ಗಾಂಧಿ ಫೋಟೋ ಇಡಬಾರ ಅಂತ ನಾನು ಇಲ್ಲಿವರೆಗೂ ಹೇಳ್ತಿಲ್ಲ. ಗಾಂಧಿಗೆ ಮತ್ತೆ ಇವತ್ತಿನ ದಿವಸಕ್ಕೆ ಏನ್ ಸಂಬಂಧ ಹೇಳಿ ನಂಗೆ. ಹೇಳಿ, ಗಾಂಧಿ ಕರಡು ಸಮಿತಿಯ ಸದಸ್ಯರಾಗಿದ್ದೀರಾ? ಮಿಸ್ಟರ್ ಗಾಂಧಿ ಅವರು ಕರಡು ಸಮಿತಿಯ ಸದಸ್ಯರಾಗಿದ್ದೀರಾ? ದಯವಿಟ್ಟು ನಾನು ಸಾಕಷ್ಟು ಜನರಿಗೆ ಉತ್ತರ ಕೊಡೋದಾಗಿದೆ. ನಾನು ಮಧ್ಯಾಹ್ನದಿಂದ ಈಗ ತಾವು ಮಾಡಿದ್ರಿ ಸಂಬಂಧ ಹೇಳಿದ್ದೀನಿ. ತಾವು ನನಗೆ ನೀವು ಏನಂದ್ರು ನಾನೀಗ ಯಾಕಂತಂದ್ರೆ ನಿಮ್ ದುಷ್ಟೊಳಗೆ ನಾನು ಕೆಟ್ಟ ಅಂತ ಕಂಡು ನೀವು ಬೈದ್ರೆ ನಾ ಬಯಸ್ಕೊಂಡು ತುಂಬಾನೇ ಇರ್ತೇನೆ. ನಾನು ನಾನು ಕೆಟ್ಟ ಅಂತ ಭಾವಿಸ್ತಾ ಇಲ್ರಿ. ತಾವು ನ್ಯಾಯ ಕೊಡುವಂತ ನ್ಯಾಯಾಧೀಶ ಇದ್ರೆ ಕೆಟ್ಟ ಅಂತ ಭಾವಿಸ್ತಾನೆ ಇಲ್ಲ. ನಾನೇನ್ ಕೇಳ್ತಾ ಇದ್ದೀನಿ, ನಾನೇನ್ ಕೇಳ್ತಾ ಇದ್ದೀನಿ, ಈ ದಿವಸಕ್ಕೆ ಗಾಂಧಿಗೆ ಏನ್ ಸಂಬಂಧ? ಸ್ವಾಮಿ ಅಂತ ನಿಮ್ಗೆ ಹೇಳ್ತೇನೆ ನಾನು, ಆಸ್ ಎ ಬ್ರದರ್ ನಿಮ್ಗೆ ಕೇಳ್ತಾ ಇದ್ದೀನಿ. ಇಲ್ಲೊಂದು ಮಾತು ಹೇಳ್ತೀನಿ ಕೇಳಿ. ದೇಶದಲ್ಲಿ ಎಸ್ ಸಿ ಎಸ್ ಟಿ ಇರಲ್ದಾರದಂತ ಊರೇ ಇಲ್ಲ. ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇರಲ್ದಂತ ಊರೇ ಇಲ್ಲ. ಹೆಚ್ಚಿಗೆ ಅಗರ್ ಹರಡಿದ್ರು ಬಿ ಅಲ್ರಿ, ನಮ್ ಶಕ್ತಿ ಏನಂತ ತೋರಿಸ್ತೇವ ನಾವು. ಆದ್ರೂ ಈ ದೇಶದ ಕಾನೂನು ಅನ್ನೋದ್ ಅದರಿ ನ್ಯಾಯಾಧೀಶರೇ, ಈ ದೇಶದಲ್ಲಿ ಕಾನೂನು ಅನ್ನೋದ್ ಅದರಿ. ಆ ಕಾನೂನು ಕಲ್ಸಿ ಸುಮ್ಮನೆ ಕೂಡ್ಲತ್ತಿದ್ದೇವ್ರಿ. ಇಲ್ಲಾಂದ್ರೆ ನಮ್ ಫೈಲ್ ನಿಂಬಲ್ಲೇ ಬರ್ತಾವ. ಏನ್ ಮಾಡಿದ್ದು ರಗತಾಗ ನಾಲಿಗೆ ರಗತ ಹರಿತ ನೀರ್ ಹರಿತಾವಲ್ರಿ, ಆ ರಗತ ಹರಿಯೋದು ಆ ಫೈಲ್ ನಿಂಬಲ್ಲೇ ಬರ್ತಾವ. ರಾಯಚೂರ್ ಸಂಬಂಧಪಟ್ಟು ನಿಂಬಲ್ಲೇ ಬರ್ತಾವ. ಈ ದೇಶದಾಗ ಕಾನೂನು ನ್ಯಾಯಾಧೀಶರು ಮಲ್ಲಿಕಾರ್ಜುನ್ ಗೌಡ ಅನ್ನೋರು ಇದಾರ, ಮತ್ತೆ ತಾಲೂಕಾ ಮಟ್ಟದಲ್ಲಿ ನ್ಯಾಯಾಧೀಶರು ಇದ್ದಾರ, ಹೈಕೋರ್ಟ್ ನಲ್ಲಿ ಇದ್ದಾರ, ಸುವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕಾಗಿ ಈ ದೇಶದ ಎಸ್ ಸಿ ಎಸ್ ಟಿ ಜನ ಕಾನೂನು ಗೌರವ ಕೊಟ್ಟು ಸುಮ್ಮನ್ ಕೂತದ್ರಿ. ನೀವು ಸಾರಿ ಕೇಳತ್ತೀರಿ, ನಾನು ಒಪ್ಕೊಳ್ತೀನಿ. ಈ ದೇಶದ ಈ ಭಾರತ ದೇಶದಲ್ಲಿ ಈ ಹಳ್ಳಿಯಲ್ಲಿ ಹೇಳಿ ಕೇಳಿದೀನಿ. ಅದಕ್ಕೆ ನಾನು ಮುಂದೆ ನಾವು ಯಾವತ್ತೂ ಏನು ಈ ರೀತಿ ಆಗ್ಲಾದ್ರೆ ನಾನು ಹೋಗ್ತೇನೆ. ನಾನು ಏನಾರ ಹಂಗೆ ಇರ್ತಕ್ಕಂದ್ರೆ ಹೇಳ್ತೇನೆ, ಪ್ರತಿಯೊಬ್ರು ನಾನು ಹೇಳ್ತೇನೆ. ಇವಾಗ ಆಗ್ಲೇ ಇಡೀ ರಾಜ್ಯದಂತ ರುಚಿಗೆದ್ದರೆ
ಸಂವಿಧಾನಕ್ಕೆ ಗೌರವ ಕೊಡುವಂತ ಜನಗಳು ರೋಚಿಗೆದ್ದಿದ್ದಾರೆ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಸೂಕ್ತ ಅದೇ ಕಾನೂನಿಂದ ನೀವು ನ್ಯಾಯಾಧೀಶರಾಗಿದ್ದಾರಲ್ಲ, ಅದೇ ಕಾನೂನಿನ ಶಕ್ತಿ ಏನಂತ ಖಂಡಿತವಾಗಿ ಮುಂದೆ ಬರುವಂತ ದಿನಗಳಲ್ಲಿ ತಮಗೆ ಅರಿವಾಗುತ್ತೆ, ಗುರುತಾಗುತ್ತೆ. ಒಂದು ಫಾರಿನಿಂದ ಇಡೀ ದೇಶದ ಪಿತಾಮಹ ಹಾಗೆ ಒಂದು ಸಾರಿ ಕೇಳಂತ ಇದು ಮಾಡಿಲ್ಲ. ಆ ಸಂವಿಧಾನ ಬರದಂತ ಪಿತಾಮಹ ಅಂದೇ ಒಂದು ಗೈಡ್ ಲೈನ್ ಇದೆ, ಇನ್ನೊಂದು ಕ್ರಮ ವಹಿಸಬೇಕು ಅಂತೇಳಿ. ನೀವ್ ಹೆಂಗ್ ಶಿಕ್ಷೆ ಕೊಡ್ತಿರಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ಎಷ್ಟು ಅಟ್ರಾಸಿಟಿ ಕೇಸ್ಗಳು ತಾವು ಶಿಕ್ಷೆನೂ ಮಾಡಿರ್ಬೋದು ಅಥವಾ ರದ್ದು ಮಾಡಿರ್ಬೋದು. ಇವತ್ತಿನ ದಿವಸ ನಿಮ್ಮೇಲೆ ಎಸ್ಸಿ ಎಷ್ಟೇ ಪ್ರಕರಣ ಆಯ್ತು ಅಂದ್ರೆ ನೀವು ಹೋಗಿ ಜೈಲಲ್ಲಿ ಕೂಡ್ತೀರಾ. ದೇಶದ ಕಾನೂನು ಒಂದೇ ಅಂತ ಗುರ್ತಾಗುತ್ತೆ. ನರೇಂದ್ರ ಮೋದಿಗೂ ಒಂದೇ ಓಟು, ನ್ಯಾಯಾಧೀಶರನ್ನು ಒಂದೇ ಓಟು, ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದೇ ಓಟು, ನಾನು ಸಾಮಾನ್ಯ ಪ್ರಜೆಗೂ ಒಂದೇ ಓಟು. ಒನ್ ಮ್ಯಾನ್ ಒನ್ ಓಟ್ ಅಂತ ಕೊಟ್ಟಿದ್ದೆ, ಈ ರೂಲ್ ಕೊಟ್ಟಿದ್ದೆ ಬಾಬಾ ಸಾಹೇಬರು. ಆ ಕಾನೂನು ಯಾವ ರೀತಿ ನಿಮ್ಮನ್ನು ಗುರ್ತಾಗುತ್ತೆ. ಬಿಡಿ ಸಾರಿ ಕೇಳ್ತಾ ಇದ್ದೀರಾ, ಇನ್ನೊಂದು ಮಾತು ಹೇಳ್ತೀನಿ ಕೇಳ ನ್ಯಾಯಾಧೀಶರೇ. ಈ ದೇಶದಲ್ಲಿ ಒಂದ್ ಹಳ್ಳಿ ಇದೆ ಅಂದ್ರೆ ಹಳ್ಳಿಯಲ್ಲಿ ಎಷ್ಟು ಎಷ್ಟು ಜನ ಇದ್ದಾರೆ. ನಾವು ತಿರುಗಾಗರ್ ನಿಂತೀವಿ ಅಂತಂದ್ರೆ ಕಾನೂನಾಗರ್ ಮರ್ತೇವು ಅಂತಂದ್ರ ನಿಮ್ಮಂತ ಮಲ್ಲಿಕಾರ್ಜುನ್ ಗೌಡ ಇದಾರಲ್ರಿ, ಬಾಬಾ ಸಾಹೇಬ್ರ ಕಾನೂನಾಗರ್ ಮರ್ತೇವ್ ನಾವು ಅಂತಂದ್ರ ಮಲ್ಲಿಕಾರ್ಜುನ್ ಗೌಡ ಅನ್ನೋರ ಇರಲ್ರಿ ಟೋಟಲಿ. ಈ ಟೈಪ್ ನಿಮ್ ಮನೋಭಾವನೆ ಮನೋ ವ್ಯಕ್ತಿ ಇದ್ದಾರ ಅಂತಾರೆ ಇರಲ್ರಿ ಟೋಟಲಿ. ಒಂದ್ ಹಳ್ಳಿನ ತೋರ್ಸ್ರಿ ಎಲ್ರ ಎಸ್ಸಿ ಎಷ್ಟು ಜನ ಇಲ್ಲ ಅಂಬರ್ ತೋರ್ಸ್ರಿ ನಂಗ. ಆದ್ರೆ ಎಲ್ಲಾದ್ರೂ ಅದರಿ ಈ ದೇಶದಾಗ ಈ ಒಂದ್ ಹಳ್ಳಿದಾಗ ಎಸ್ಸಿ ಎಷ್ಟು ಜನ ಇಲ್ಲ ಅಂತ ಅಂತ ಸಮುದಾಯದ ಹುಟ್ಟದವ್ರು ಇದ್ದೇವ್ರಿ ನಾವು. ಕಾನೂನು ಅದ ಅಂಬದ್ ಒಂದೇ ಕಾರಣಕ್ಕೆ ಸುಮ್ಮನೆ ಕೈ ಕಟ್ ಕುಂತಿದೇವ್ರಿ ನ್ಯಾಯಾಧೀಶರೇ. ಇವಾಗ ಆಲ್ರೆಡಿ ರಾಜ್ಯದಂತ ಸ್ಟ್ರೈಕ್ ನಡೆದದ, ನೀವೇನ್ ಘಟನೆ ಮಾಡಿದ್ದೀರಿ, ನೀವೇನ್ ನ್ಯಾಯ ಕೊಡ್ತಿರಲ್ಲ ಅಷ್ಟು ಮಂದಿಗೆಲ್ಲ. ಇವತ್ತಿನ ದಿವಸ ನಿಮ್ಮನ್ನು ತೀರ್ಪು ಬರ್ತದ್ರಿ, ನೀವು ಒಂದಿನ ಕಸ್ಟಡಿ ನಿಂದಿರ್ತೀರಿ. ಮುಂದ್ ಬರಂತ ದಿನಗಳು ನಿಮ್ಗೆ ಒಳ್ಳೇದಾಗ್ಲಿ, ನಮ್ದು ಇಡೀ ಸಂವಿಧಾನದ ತಾಕತ್ ಏನಂತ ಖಂಡಿತವಾಗಿ ತೋರಿಸ್ತೇವ್ರಿ. ಜಸ್ಟ್ ಒಬ್ಬ ಸಾಮಾನ್ಯ ಪ್ರಜೆಗೆ ಒಬ್ಬ ಭೀಮ್ ಸೈನಿಕನಿಗೆ ತಾವು ಸಾರಿ ಕೇಳುವಂತ ಕೆಲಸ ಮಾಡಿಲ್ಲ. ಇಡೀ ಸಂವಿಧಾನದ ಪೀಠಿಕೆ ಇಟ್ಟು ನೀವು ದಿನ ಬೆಳಗ್ಗೆ ಎದ್ದು ಬೇಡ್ಕೊಂಡ್ರು ಅದು ಅಪಮಾನ. ನೀವು ಮಾಡುವಂತ ಘಟನೆ ಅರ್ಥ ಮಾಡ್ಕೊಡ್ರಿ. ಇಲ್ಲಿವರೆಗೂ ನಾನು ಮಾತಾಡಿದ್ದು ಜನರಲ್ ಆಗಿ, ಇವಾಗ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಮಾಡಿರುವಂತ ಘಟನೆ ಇಡೀ ವಕಾಲತ್ ಏನಿದೆಯಲ್ಲ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದೀರ ತಾವು. ಅಂಬೇಡ್ಕರ್ ಅನ್ನೋ ವ್ಯಕ್ತಿ, ಅಂಬೇಡ್ಕರ್ ಅನ್ನೋ ಮಹಾಪುರುಷ ಯಾವುದೇ ಸಮಾಜದಾಗಿರ್ಬೋದು, ಆದ್ರೆ ದೇಶಕ್ಕೆ ಕಾನೂನು ಕೊಟ್ಟರು, ಬ್ರಿಟಿಷರು ತೊಲಗಿಸಿದ್ರು, ನಿಜಾಮ್ಗಳು ತೊಲಗಿಸಿದ್ರು, ಅಂತಂತ ರೂಲ್ಗಳೆಲ್ಲ ಇಡೀ ಕಾನೂನು ಒಂದೇ ಒಂದು ಸಂವಿಧಾನದಲ್ಲಿ ಬರೆದ್ಬಿಟ್ರು. ಅಂತ ವ್ಯಕ್ತಿಯನ್ನ ನೀವು ಆ ತರ ಮಾಡಿದ್ರೆ ಇಡೀ ವಕಾಲತ್ತು ಮತ್ತೆ ನ್ಯಾಯಾಧೀಶರು ತಲೆ ತೆಗೆಸುವಂತ ಕೆಲಸ ತಾವು ಮಾಡಿದ್ದೀರ. ಇನ್ನು ಮುಂದೆ ನೀವು ನ್ಯಾಯಾಧೀಶರಾಗಿ ಇರಲ್ಲ ಅಂತ ನಾನು ಇವತ್ತು ಈ ಫೋನ್ ಮುಖಾಂತರನೇ ಆಗಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್, ಧನ್ಯವಾದ. ಇಲ್ಲ ನಂದು ಒಬ್ಬಂದೇ ಇಲ್ಲ ಸರ್, ಇಡೀ ನಿಲ್ಲೋಡಿ ನೀವು ನಂಗೆ ಸಾರಿ ಕೇಳಿದ್ರು. ನೀವು ಯಾಕಂತಂದ್ರೆ ನಿಮ್ಗೆ ಯಾಕಂದ್ರೆ ಒಂದ್ ಸೈಡ್ ಅಲ್ಲಿ ಯಾಕಂತಂದ್ರೆ ಪತ್ರಿಕೆಯೊಳಗೆ ಏನ್ ಬಂದಿದೆ ನೀವು ಅದ್ರ ಬಗ್ಗೆ ನೀವು ಮಾತಾಡ್ತೀರ? ನಾನು ಪತ್ರಿಕೆಯಲ್ಲಿ ನನ್ ಮೊದಲು ಫಸ್ಟ್ ಮಾತಾಡಿದಾಗ ನಾನು ಕೇಳಿದೆ ಏನಾಗಿದೆ ಸರ್ ಏನಿಲ್ಲ ಅಂತ ಕೇಳಿದೆ. ನೀವೇ ಹೇಳಿದ್ರಿ ನನ್ಗೆ ಬಾಬಾ ಸಾಹೇಬ್ ಫೋಟೋ ಇಡಕ್ಕೆ ನನ್ಗೆ ಹೈಕೋರ್ಟ್ ಇಂದ ಬೇಕು, ಸ್ಟೇಟ್ ಲೆವೆಲ್ ಕೋರ್ಟ್ ಇಂದ ಬೇಕು, ಸುಪ್ರೀಂ ಕೋರ್ಟ್ ಇಂದ ಬೇಕು, ಮತ್ತೆ ಗಾಂಧೀಜಿ ಫೋಟೋ ಇಡಕ್ಕೆ ಅಂದ್ರೆ ಸಂಸ್ಕೃತಿ ಇದೆಯಲ್ಲ ಈ ದೇಶ ನಿಂತ ಸಂಸ್ಕೃತಿ ಮೇಲೆ ಸಂವಿಧಾನದ ಮೇಲೆ. ಇರ್ಲಿ ಬಿಡಿ, ಇವಾಗ ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡಿ ವ್ಯರ್ಥ ಅಂತ ನಂಗೆ ಗೊತ್ತಾಗಿದೆ. ಮುಂದೊಂದ್ ದಿವಸ ನೀವು ನ್ಯಾಯಾಧೀಶರಾಗಿರಲ್ಲ, ಕೆಲವೇ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.